ಭವಿಷ್ಯಶಾಸ್ತ್ರವು ಭವಿಷ್ಯ ಸೂಚಕ ವಿಜ್ಞಾನ. ಇದನ್ನು ಇಂದು ಬಹಳ ಮಂದಿ ಒಪ್ಪುತ್ತಾರೆ. ಸೊನ್ನೆಯಿಂದ ಹಿಡಿದು ಒಂಬತ್ತರವರೆಗಿನ ಅಂಕಗಳು ಹಾಗೂ ಅಕ್ಷರಮಾಲೆಯ ವರ್ಣಗಳು ವಿಶ್ವದ ಆಗು ಹೋಗುಗಳ ಒಡನೆ ಸ್ಪಂದಿಸಿ ಒಬ್ಬ ವ್ಯಕ್ತಿಯ ಸ್ವಭಾವ, ಅದೃಷ್ಟ ಹಾಗೂ ಭವಿಷ್ಯವನ್ನು ಸೂಚಿಸುತ್ತದೆ. ಗಣಿತ ಶಾಸ್ತ್ರದ ಪ್ರಕಾರ ಸೊನ್ನೆ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು ಮೂಲ ಅಂಕಗಳಾಗಿವೆ. ಶೂನ್ಯವು ಇತರ ಅಂಕ ಸಂಖ್ಯೆಗಳೊಂದಿಗೆ ಬಂದಾಗ ಮಾತ್ರ ಅದಕ್ಕೆ ಬೆಲೆ. ಭವಿಷ್ಯ ಸೂಚಕ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆಗಳಲ್ಲಿ ನಾಲ್ಕು ವಿಧಗಳಿವೆ. ಒಂದು ಜನ್ಮಸಂಖ್ಯೆ, ಎರಡು ಭಾಗ್ಯ ಸಂಖ್ಯೆ, ಮೂರು ನಾಮಸಂಖ್ಯೆ, ನಾಲ್ಕು ವರ್ಷ ಸಂಖ್ಯೆ. ಜನ್ಮಸಂಖ್ಯೆ ಇದು ಒಬ್ಬ ವ್ಯಕ್ತಿಯ ಹುಟ್ಟಿದ ತಾರೀಕನ್ನು ಏಕ ಸಂಖ್ಯೆಯಾಗಿ ಮಾಡಿದಾಗ ಬರುವ ಸಂಖ್ಯೆಯಾಗಿದೆ. ಇಂಗ್ಲಿಷ್ ಕ್ಯಾಲೆಂಡರಿನ ಪ್ರಕಾರ ಒಂದರಿಂದ ಮೂವತ್ತ ಒಂದರವರೆಗಿನ ತಾರೀಕುಗಳ ಆಧಾರದ ಮೇಲೆ ಇದನ್ನು ಲೆಕ್ಕ ಮಾಡಲಾಗುವುದು. ನಿಮ್ಮ ಜನ್ಮಸಂಖ್ಯೆ ಇಪ್ಪತ್ತ ಏಳು ಆಗಿದ್ದಲ್ಲಿ ಇಲ್ಲಿ ಏಕ ಅಂಕ ಒಂಬತ್ತು. ಭಾಗ್ಯ ಸಂಖ್ಯೆಯನ್ನು ವ್ಯಕ್ತಿತ್ವದ ಸಂಖ್ಯೆಯೆಂದು ಕರೆಯುತ್ತಾರೆ. ಇದು ವ್ಯಕ್ತಿ ಹುಟ್ಟಿದ ತಾರೀಕು, ತಿಂಗಳು ಮತ್ತು ವರ್ಷದ ಸಂಖ್ಯೆಗಳನ್ನು ಕೂಡಿಸಿ ಬರುವ ಮೊತ್ತದ ಏಕಸಂಖ್ಯೆ ಇದು. ಉದಾಹರಣೆಗೆ ಮೂರು ಹತ್ತು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು. ಆಗ ಮೂರು ಪ್ಲಸ್ ಒಂದು ಪ್ಲಸ್ ಸೊನ್ನೆ ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಮೂವತ್ನಾಲ್ಕು. ಮೂರು ಪ್ಲಸ್ ನಾಲ್ಕು ಇಲ್ಲಿ ಭಾಗ್ಯ ಸಂಖ್ಯೆ ಏಳು ಆಗಿದೆ. ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿರುವ ಅಕ್ಷರಗಳ ಸಂಖ್ಯೆಯ ಮೊತ್ತವೇ ನಾಮಸಂಖ್ಯೆ. ವರ್ಷ ಸಂಖ್ಯೆ ಒಬ್ಬ ವ್ಯಕ್ತಿಯ ಜನನ ವರ್ಷದ ಎಲ್ಲಾ ಅಂಕಗಳನ್ನು ಕೂಡಿದರೆ ಬರುವ ಮೊತ್ತದ ಏಕಸಂಖ್ಯೆ. ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಅಂದರೆ ಇಪ್ಪತ್ತ ಐದು ಅಂದರೆ ಏಳು ಆಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.